ರಾಮನಗರದಲ್ಲಿ 14 ಜೆಡಿಎಸ್ ಕಾರ್ಯಕರ್ತರ ಮೇಲೆ ಎಫ್ಐಆರ್ ದಾಖಲಾಗಿದೆ ಹಾಕಿದ್ದಾರೆ ಗಮನಿಸಿದ್ದೇನೆ ಅದಕ್ಕೆಲ್ಲ ಚಿತಾವಣೆಗಳು ಏನಿದೆ ಆ ಯಾತಕಂತ ಒಂದು ಘಟನೆ ಆಗಲಿ ಕಾರಣ ಆಯಿತು ಅದೆಲ್ಲದರ ಮಾಹಿತಿ ನಾನು ಇಟ್ಕೊಂಡಿದ್ದೇನೆ ದಾಖಲೆಗಳು ಇಟ್ಕೊಂಡಿದ್ದೇನೆ ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಒಂದು ಅದಕ್ಕೆ ಸಂಬಂಧಪಟ್ಟಂತ ಅಲ್ಲಿ ನಡೆದಿರತಕ್ಕಂತ ಘಟನೆಗಳು ಏನಿದೆ ಅದರ ಮಾಹಿತಿಗಳನ್ನು ಕೊಟ್ಟು ಅಲ್ಲಿ ಯಾರು ಅದಕ್ಕೆ ಜವಾಬ್ದಾರರಿದ್ದಾರೆ ಅವರ ಮೇಲೆ ಆಕ್ಷನ್ ತಗೊಳ್ಳತಕ್ಕಂತದ್ದು ಮತ್ತು ಕೆಲವು ಪ್ರೋಟೋಕಾಲ್ನ ಉಲ್ಲಂಘನೆ ಆಗಿದ್ರು ಶಿಷ್ಟಾಚಾರದ ಉಲ್ಲಂಘನೆ ಆಗಿದ್ರು ಅಲ್ಲಿ ಯಾವ ಆಧಾರದ ಮೇಲೆ ಆ ಕಾರ್ಯಕ್ರಮ ನಡೆಯಲಿಕ್ಕೆ ಬಿಟ್ರು ಕಾರ್ಯಕ್ರಮ ಮಾಡಲಿಕ್ಕೆ ಬಿಟ್ಟಿದ್ದೆ ಮೊದಲನೇ ತಪ್ಪಿದೆ ಇದರಲ್ಲಿ ಯಾರ್ಯಾರ ಪಾತ್ರ ಏನಿದೆ ಇದರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕು ಅಂತಕಂತದ್ದು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ ಸರ್ ಈಗ ದಾಖಲೆ ಇದೆ ಅಂತ ಹೇಳಿದ್ರಿ ಸರ್ ನೀವು ಈಗ ದಾಖಲೆ ಇಟ್ಕೊಂಡಿದ್ದೀರಿ ಅಲ್ಲ ನಾನು ಅವರು ಏನು ಸದನದಲ್ಲಿ ಬಿಟ್ಟಿದ್ದ ದಾಖಲೆನ ಪರಿಣಾಮ ಇದೆ ವಾಕ್ಸಮರ್ ಕಾರಣನ ಅಂತ ನಾನು ಪಿಎಂಎಸ್ ನ ಟ್ರಸ್ಟ್ ನ ಇದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ಇಲ್ಲಿ ಚನ್ನಪಟ್ಟಣದಲ್ಲಿ ಇವತ್ತು ಪಾಪ ಅವರು ಪೈಪೋಟಿ ನಡೆಸಬೇಕಲ್ಲ ಮುಂದಿನ ಚುನಾವಣೆ ಆ ದೃಷ್ಟಿಯಿಂದ ಅವರದೇ ಆದಂತ ರಾಜಕಾರಣ ಇವತ್ತು ಅಲ್ಲಿ ಮಾಡತಕ್ಕಂತದಕ್ಕೆ ಹೊರಟಿದ್ದಾರೆ ಕಾನೂನು ಬಾಹಿರ ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಸರ್ ಒಂದು ಘಟನೆ ಅವರು ಯಾನ್ನ ಅವರು 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 ಡಿಫೆಂಡ್ ಮಾಡ್ಕೊಳ್ಳದೆ 420 ಕೆಲಸದ್ದು ಬೇರೆ ಕೆಲಸದ ಏನಾದರೂ ಡಿಫೆಂಡ್ ಮಾಡ್ಕೊತಾರಾ ಅದರ ಬಗ್ಗೆ ಚರ್ಚೆ ಬೇಡ ಈಗ